ಹಾಯ್ ಹಲೋ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿರೋಕ್ಕೆ ವಿ ಟಿ ವಿದ್ಯಾರ್ಥಿಗಳು ಸಾಕಷ್ಟು ಇದ್ದರೂ ಕೂಡ ಕಾಯ್ತಾ ಇದ್ದೀರಾ ಏನಂದರೆ ವಿದ್ಯಾರ್ಥಿಗಳು ಸಾಕಷ್ಟು ಇದ್ರೂ ಕೂಡ ಫೇಲ್ ಆಗಿದ್ದೀರಾ ಇನ್ಕೊಂಡಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರ ಬಟ್ ಬೇರೆ ಇಯರ್ ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ಆಲ್ರೆಡಿ ಒಂದು ವರ್ಷ ಪ್ರಮೋಟ್ ಆಗಿರೋ ಕಾರಣ ಇನ್ನೊಂದು ನಿಮ್ಮದು ಬ್ಯಾಕ್ಲಾಗ್ ಸಿಗ್ತವೆ ಅವರು ಹೆಂಗೋ ಮ್ಯಾನೇಜೇಬಲ್ ಅಂದರೆ ಆಗೋ ಮಾಡ್ತಾರೆ ಆದರೆ ನಮ್ಮ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಅವರು ಈ ಕಡೆ ಎರಡು ಎರಡು ಸೆಮು ಎಕ್ಸಾಮ್ ಬರೆದಿದ್ದಾರೆ ಈ ಕಡೆ ಬ್ಯಾಕ್ಲಾಗುಗಳಿದ್ದಾರೆ ಅವರಿಗೆ ಫ್ಯೂಚರಲ್ಲಿ ತೊಂದರೆ ಆಗ್ತಿದೆ ಅದಕ್ಕೋಸ್ಕರ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅವರು ಅಲ್ಲಿ ಅನ್ವಿತ್ ಕಟೀಲ್ ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿ ಮತ್ತು ಮನೀಶ್ ಜಿ ರಾಜನ್ ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿ ಇನ್ ಇನ್ಚಾರ್ಜ್ ಆಫ್ ಆಲ್ ಸ್ಟೇಟ್ ಯೂನಿವರ್ಸಿಟಿಗಳು ಅನ್ವಿತ್ ಕಟೀಲ್ ಅವರು ಇನ್ಚಾರ್ಜ್ ಆಫ್ ಯು ಮತ್ತು ಡಿಪ್ಲೊಮೋ ಅವರು ಅವರು ಏನು ಮಾಡಿದ್ದಾರೆ ಅಂದರೆ ವಿ ಟಿ ಯು ರಿಜಿಸ್ಟರ್ ಅವರಿಗೆ ಒಂದು ರಿಕ್ವೆಸ್ಟ್ನ ಮಾಡಿದ್ದಾರೆ ಏನಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಸ್ಪೆಷಲ್ ಎಕ್ಸಾಮಿನೇಷನ್ನ ನೀವು ಕಂಡಕ್ಟ್ ಮಾಡಿ ಯಾವ ವಿದ್ಯಾರ್ಥಿಗಳು ಕೂಡ ಫೈನಲ್ ಇಯರಲ್ಲಿ ಫೇಲ್ ಆಗಿದ್ದೀರಾ ಅಂತ ಮಾಡಿದ್ದಾರೆ ಅವರಿಗೆ ಯಾಕಂದರೆ ವಿದ್ಯಾರ್ಥಿಗಳು ನೀವು ನೋಡ್ಬೋದು ಫೈನಲ್ ಇಯರ್ ಕೂಡ ಅವರು ಫೇಲ್ ಆಗಿರ್ತೀರ ರೀಸನ್ ಬಂದುಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಈಗ ವರ್ಷ ವರ್ಷ ಪಾಠ ಮಾಡ್ತಿದ್ರು ಹೋಗಿ ಎಕ್ಸಾಮ್ ಬರೀತಿದ್ರು ಪಾಸ್ ಆಗ್ತಿದ್ರು ಓಕೆ ಆದರೆ ಈ ಬಾರಿ ಏನಾಗಿದೆ ಅಂದರೆ ನಿಮಗೆ ಒತ್ತೆ ಹಾಗೆ ಕೋವಿಡ್ ಕೂಡ ಬಂದಿದೆ ಎಲ್ಲ ಆನ್ಲೈನ್ ಕ್ಲಾಸ್ ಆಗ್ತಿದೆ ಅವ್ರಿಗೆ ಸ್ವಲ್ಪ ಅರ್ಥ ಆಗಲ್ಲ ತೊಂದರೆ ಆಗುತ್ತೆ ಎಲ್ಲ ವಿದ್ಯಾರ್ಥಿ ಕೂಡ ಆನ್ಲೈನ್ ಕ್ಲಾಸಿಂದ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗಿದೆ ಫೈನಲ್ ಇಯರ್ ಒಂದು ಕಡೆ ಯಾಕೆ ಈ ಥರ ಹೇಳ್ತಿದ್ದಾರೆ ಮಾಡಿದ್ರೆ ಸೆಷಲ್ ಕನೆಕ್ಟ್ ಎಕ್ಸಾಮ್ ಅಂತ ಇದ್ದಾರೆ ಅಂದರೆ ಒಂದು ಅವರಿಗೆ ಪ್ರಮೋಟ್ ಆಗಿಲ್ಲ ಒಂದು ಎಕ್ಸಾಮ್ ಮಾಡಿದ್ದಾರೆ ಇನ್ನೊಂದು ಹೊಂದ್ಬಿಟ್ಟು ಅವರಿಗೆ ಒಂದು ಇಯರ್ ವೇಸ್ಟ್ ಆಗುತ್ತೆ ಯಾಕಂದರೆ ಅವರು ಇನ್ ಕೇಸ್ ಬ್ಯಾಕ್ಲಾಗಿದ್ದಾರೆ ಅಂದರೆ ಕ್ಲಿಯರ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕಾರೆ ಅಪ್ಲೀಟ್ಸ್ ಒನ್ ಇಯರ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಫೈನಲ್ ವಿದ್ಯಾರ್ಥಿಗಳಿಗೆ ಆಗಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿರ್ತಾರೆ ಅವರು ಸಾಕಷ್ಟು ಗುರಿ ಹಿಡ್ಕೊಂಡಿರ್ತಾರೆ ನಾನು ಹೋಗಬೇಕು ಮುಂದೆ ಬರಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಕೋವಿಡ್ ಇರೋ ಕಾರಣ ಆಗಿತ್ತು ಅದಕ್ಕೋಸ್ಕರ ಸಾಕಷ್ಟು ಕಡೆ ಎಲ್ಲ ಮಾಡ್ತಿದ್ದಾರೆ ಆದರೆ ನಮ್ಮ ಯು ಟಿ ಕಡೆ ಇನ್ನೂ ಯಾಕೆ ಮಾಡ್ಬಾರ್ದು ಅಂತೇಳಿ ಸ್ಪೆಷಲ್ ಕಂಡಕ್ಟ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು ಈ ಥರ ಯೂನಿವರ್ಸಿಟಿ ಒಪ್ಪಿದೆ ಅಂತ ಸ್ಪೆಷಲ್ ಕಂಡಕ್ಟ್ ಮಾಡ್ಬೇಕು ಮಾಡ್ತೀವಿ ಅಂತ ಅದಕ್ಕೆ ಅದು ಅದೇ ರೀತಿ ಯಾವ ಕ್ಲಾರಿಟಿ ಕೂಡ ಇನ್ನೂ ಬಂದಿಲ್ಲ ಯಾವ ಥರ ಕೂಡ ಬಂದಿಲ್ಲ ಅದಕ್ಕೋಸ್ಕರ ಬೇಗ ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಎಪ್ ಸ್ಟಡೀಸ್ಗೆ ಏಯರ್ ಸ್ಟಡೀಸ್ಗೆ ಅಥವಾ ಎಂಪ್ಲಾಯ್ಮೆಂಟ್ ಮಾಡೋರಿಗೆ ಎಂಪ್ಲಾಯ್ಮೆಂಟ್ ಮಾಡೋರಿಗೆ ಅವರಿಗೆ ಆಗುತ್ತೆ ಯಾಕೆ ಡಿಲೇ ಮಾಡ್ತಿದ್ದೀರಾ ನೀವು ದಯವಿಟ್ಟು ಬೇಗ ಈ ಥರ ಸ್ಪೆಷಲ್ ಕಂಡಕ್ಟ್ ಎಕ್ಸಾಮಿನೇಷನ್ ಮಾಡಿಕೊಡಿ ಅಂತ ಮಾನ್ಯ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ವಿ ಟಿ ಯು ಟಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಡಿಲೇ ಆಗ್ತಿದೆ ಆಲ್ರೆಡಿ ನೀವು ಒಪ್ಪಿದ್ದು ಒಪ್ಪಿದ್ರಂತೆ ಆಲ್ರೆಡಿ ಬಟ್ ಡಿಲೇ ಆಗ್ತಿದೆ ಬೇಗ ನೀವು ರಿಕ್ವೆಸ್ಟ್ ಮಾಡಿ ಅಂತೇಳಿ ನೋಟಿಫಿಕೇಷನ್ ಈ ಥರ ಕಳಿಸಿದ್ದಾರೆ ಟು ರಿಜಿಸ್ಟರ್ವೆಲ್ ಎಲ್ ಎಲ್ಯೂಷನ್ ವಿ ಟಿ ಯು ಬೆಳಗಾಂ ಕರ್ನಾಟಕ ಅವರಿಗೆ ಕೊಟ್ಟಿದ್ದಾರೆ ಡೇಟ್ ಟು ಏಳು ಹತ್ತು ಎಷ್ಟು ಇಪ್ಪತ್ತೊಂದು ಅವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ ಮುಂಚೆ ಕೂಡ ಪ್ರಾಮಿಸ್ ಮಾಡಿದ್ರಂತೆ ನಾವು ಫೆಷಲ್ ಕಂಡಕ್ಟ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಆದರೆ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡಿ ಕಾಯ್ದು ನೋಡೋಣ ಆಲ್ಮೋಸ್ಟ್ ಮಾಡ್ತಾರೆ ಅಂತ ಅನ್ಸ್ ಮಾಹಿತಿ ಬಂದಿದೆ ನೋಡೋಣ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಏನೋ ಅಂತ ಯಾವೆಲ್ಲ ವ್ಯಾರ್ಥಿಗಳು ವೀಡಿಯೋ ನೋಡ್ತಿದ್ದಾರೆ ಅವರು ಕಮೆಂಟ್ ಮಾಡಿ ತಿಳಿಸಿ ಸ್ಪೆಷಲ್ ಎಕ್ಸಾಮಿನೇಷನ್ ಬೇಕಾ ಬೇಡವಾ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಫೈನಲ್ ಇಯರ್ಗೆ ಮಾತ್ರ ಅಂತ ಹೇಳಿದರೆ ಫೈನಲ್ ಇಯರಿಗೆ ಓಕೆ ಬೇಕು ಬೇರೆ ವಿದ್ಯಾರ್ಥಿಗಳಿಗೆ ಬೇಕಾಗಲ್ಲ ಅನ್ಕೋತೀನಿ ನಿಮ್ಮ ಅಭಿಪ್ರಾಯ ಏನಿದೆ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ನೋಡಿ ವಿಡಿಯೋದಲ್ಲಿ